ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮೂರ ಬಾನುಲಿಯ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಮ್ಮ ಬೆಳಗಾವಿಯ ಒಂದು ವಿಶೇಷತೆ ಅಂದ್ರೆ ನಮ್ಮ ಗಲ್ಲಿ ಗಣಪತಿ. ಅಂತಹದ್ದೇ ಒಂದು ಗಲ್ಲಿಗೆ ಮತ್ತೆ ನಾವು ಬಂದೇವಿ. ಇಲ್ಲಿ ಒಂದು ಗಣಪತಿಯ ವಿಶೇಷತೆ ಏನು ಅಂತ, ಇಲ್ಲಿಯ ಒಂದು ಗಲ್ಲಿ ಜನತೆಯ ತರನ ನಾವು ಕೇಳೋಣ ಅಂತ ಬರೀ ಹಂಗಲ್ಲ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಹೃತಿಕ್ ಲುಂಡೆ, ಉಪಾಧ್ಯಕ್ಷ. ಈ ಒಂದು ಮಂಡಳಿ ಉಪಾಧ್ಯಕ್ಷರು? ಓಕೆ. ಈ ಒಂದು ಗಣಪತಿಯ ವಿಶೇಷತೆ ಏನು ಈ ವರ್ಷದ ನಿಮ್ದು? ಇದು ವರ್ಷದಿಂದ ನಾ ಸ್ಕೆಚ್ ಮಾಡ್ಕೋಶ್ ಎಲ್ಲರೂ ವಿಚಾರ ಮಾಡ್ಕೋಶ್ ಎಲ್ಲ ವಿಚಾರ ಮಾಡಿದೆ. ಮೂರ್ತಿಕಾರ ಐತ್ರಿ ವಿನಾಯಕ್ ಸುತ್ತಾರ, ಆದ್ರೂ ಚಲೋ ಮಾಡಿದ್ರು ಕೆಲಸ ಎಲ್ಲ ಮೂರ್ತಿದ. ಮತ್ತೆ ಎಲ್ಲರೂ ವಿಶೇಷ ಮಾಡಿದ್ರೆ ಮೂರ್ತಿ ಚಲೋ ಐತಿ, ಚಲೋ ಐತಿ. ನಮ್ದ ಏರಿಯಾ ಗ್ಯಾಂಗ್ವಾಡಿ, ಗ್ಯಾಂಗ್ವಾಡಿ ಬೆಳಗಾವ್. ಓಕೆ, ನಿಮ್ದು ಏರಿಯಾ ಗ್ಯಾಂಗ್ವಾಡಿ. ಆಮೇಲೆ ಇದ ನಾ ತಿರುಗುದೆಲ್ಲ ನೋಡಿದೆ, ಈ ಏನು ಇದು ಕಾನ್ಸೆಪ್ಟ್ ಅಂತ ತಿಳಿಲ್ಲ. ಅಂದ್ರ ಅವ್ರ ಕುತೂಹಲದಿಂದ ಆಟ ಆಡತಾರ ಗಣಪತಿ ಇಲಿಗಳು. ಮೂರ್ ಗಂದಿ ಇಲಿಗಳು ಮತ್ತ ಅವ್ರ ಕುತೂಹಲದಿಂದ ಆಟ ಆಡೋದ ಇವ್ರ ಶಿವ ಪಾರ್ವತಿ ಅವ್ರು ನೋಡತಾರ. ಇಲ್ಲಿಂದ ಕುಂತ ನೋಡತಾರ. ಓಕೆ, ಈ ಒಂದು ಕಾನ್ಸೆಪ್ಟ್ ಹೆಂಗ್ ಬಂತ ನಿಮಗ? ಅಂದ್ರೆ ನಾವ್ ಎಲ್ಲಾರು ಮೊದಲು ಡಿಸೈಡ್ ಮಾಡಿದ್ವು, ಎಲ್ಲಾ ಮಂಡಲದವ್ರದ ಮೊದಲು ಸ್ಕೆಚ್ ತೆಗ್ದು ಆಮೇಲೆ ಯಾರು ಮೂರ್ತಿಕಾರ ಇರ್ತಾರ ಅವ್ರು ಕೊಟ್ಟೆವು. ಮತ್ತ ಆಮೇಲೆ ನಾವ್ ಎಲ್ಲಾರು ಡಿಸೈಡ್ ಮಾಡಿ ಲಾಸ್ಟಿಕ್ ಇಂಥ ಮೂರ್ತಿ ಮಾಡೋದನ್ನ ಡಿಸೈಡ್ ಮಾಡಿದ್ವಿ. ಮೂರ್ತಿಕಾರ ಹೆಸರು ಇನ್ನೊಂದ್ಸಲ ಹೇಳ? ವಿನಾಯಕ್ ಸುತಾರ್. ವಿನಾಯಕ್ ಸುತಾರ್ ಅವ್ರದ ಸುಲಗಾದಾಗ ಇದೈತಿ. ನಿಮ್ಮ ಒಂದು ಮಂಡಳಿ ಹೆಸರು ಹೇಳ್ರಿ? ಶ್ರೀ ಮರಗಾಯಿ ಯುವಕ ಮಂಡಳ. ಮರಗಾಯಿ ಯುವಕ ಮಂಡಳ, ಗ್ಯಾಂಗ್ವಾಡಿ. ಗ್ಯಾಂಗ್ವಾಡಿ, ಗ್ಯಾಂಗ್ವಾಡಿ. ಓಕೆ, ಕೇಳಿದ್ರಲ್ಲ, ಇದಾಗಿತ್ತು ಗ್ಯಾಂಗ್ವಾಡಿಯ ಮರಗಾಯಿ ಯುವಕ ಮಂಡಳಿಯ ಗಣೇಶ ಒಂದು ಉತ್ಸವದ ಒಂದು ವಿಜೃಂಭಣೆಯಿಂದ ಆಚರಿಸುತ್ತಾರ ಈ ಒಂದು ಗಣೇಶ ಉತ್ಸವವನ್ನ. ಇಲ್ಲಿ ನೋಡ್ಬೋದು ನೀವು, ಗಣೇಶ ತನ್ನ ಮೂರು ಇಲಿಗಳ ಜೊತೆ ಅಭ್ಯಸ್ಲಿ ಅವರು ಆಟ ಆಡೋದನ್ನ ನಾವು ಇಲ್ಲಿ ನೋಡ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಹೊಸ ಗಲ್ಲಿ ಗಣಪತಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.